ವಿಧಾನಸಭೆ ಚುನಾವಣೆ ಮುಗಿದು ಕಾಂಗ್ರೆಸ್ ಸರ್ಕಾರ ರಚನೆ ಆದ ದಿನದಿಂದಲೂ ಕೂಡ ಮೂರು ಡಿಸಿಎಂ ಕೂಗು ಕೇಳಿ ಬರ್ತಾನೆ ಇದೆ ನಿರಂತರವಾಗಿ. ಕಾಂಗ್ರೆಸ್ನಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಟುವಟಿಕೆ ಗರಿಗೆದರಿದೆ. ಟಾರ್ಗೆಟ್ ಸೆಟ್ ಮಾಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಕಾಂಗ್ರೆಸ್ನಲ್ಲಿ ಪ್ರಭಾವಿ ಅಭ್ಯರ್ಥಿಗಳ ಕೊರತೆ ಇದೆ. ಈ ಹಿನ್ನೆಲೆ ಲೋಕಸಭೆ ಎಲೆಕ್ಷನ್ನಲ್ಲಿ ಅಭ್ಯರ್ಥಿಗಳಾಗಿ ಕಣಕ್ಕಿಳಿಸುವುದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಏಳು ಸಚಿವರನ್ನ ಕಣಕ್ಕಿಳಿಸುವ ಕುರಿತಂತೆ ವರಿಷ್ಠರಿಗೆ ವರದಿಯನ್ನ ಸಲ್ಲಿಸಿದ್ದಾರಂತೆ ಡಿಕೆ ಶಿವಕುಮಾರ್ ಸಾಹೇಬ್ರು. ಸತೀಶ್ ಜಾರಕಿಹೊಳಿ, ಡಾಕ್ಟರ್ ಜಿ ಪರಮೇಶ್ವರ್, ಕೆಎನ್ ರಾಜಣ್ಣ, ದಿನೇಶ್ ಗುಂಡೂರಾವ್, ಜಮೀರ್ ಅಹಮದ್ ಖಾನ್, ಕೃಷ್ಣ ಬೈರೇಗೌಡ, ಮಹದೇವಪ್ಪ ಅವರನ್ನ ಕಣಕ್ಕಿಳಿಸುವ ಚಿಂತನೆಯಲ್ಲಿದ್ದಾರೆ ಡಿಸಿಎಂ. ಈ ಮುಖೇನ ಸಿದ್ದರಾಮಯ್ಯ ಬಣಕ್ಕೆ ಶಾಕ್ ನೀಡೋದಕ್ಕೆ ರಣತಂತ್ರ ಹೆಣೆದಿದ್ದಾರೆ. ಇವತ್ತಿನ ಸಭೆಯಲ್ಲಿ ಈ ವಿಚಾರವೂ ಕೂಡ ಚರ್ಚೆ ನಡೆಸುವಂತ ಸಾಧ್ಯತೆ ಇದೆ. ಮೂರು ಡಿಸಿಎಂ ಕೂಗು ಬಹಳ ಪ್ರಮುಖವಾಗಿ ನಾವು ಗಮನಿಸ್ತಾನೆ ಇದ್ದೀವಿ. ಡಿಸಿಎಂ ಆಗಿರುವಂತ ಡಿಕೆ ಶಿವಕುಮಾರ್ ಅವರನ್ನ ಕಟ್ ಹಾಕಬೇಕು ಅನ್ನೋದು ಸಿಎಂ ಸಿದ್ದರಾಮಯ್ಯ ಅವರ ಒಂದು ಬಣದ ಪ್ಲಾನ್ ಅಂತ ಹೇಳಲಾಗ್ತಾ ಇದೆ. ಎಸ್, ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿ. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಶಶಿ. ಈ ಸರ್ಕಾರ ರಚನೆಯಾದ ದಿನದಿಂದಲೂ ಕೂಡ ಮೂರು ಡಿಸಿಎಂ ಕೂಗು ಕೇಳಿ ಬರ್ತಾನೆ ಇದೆ. ಈಗ ನೋಡಿದ್ರೆ ಸಿದ್ದರಾಮಯ್ಯ ಬಣಕ್ಕೆ ಕೆಡ್ಡ ತೊಡೋದಕ್ಕೆ ಡಿಸಿಎಂ ಮುಂದಾಗಿದ್ದಾರೆ ಅಂತಾನೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಶಶಿ. ರಾಮ್, ಪ್ರಮುಖವಾಗಿ ಕಳೆದ ಏನು BJP ಸರ್ಕಾರ ಅಧಿಕಾರದಲ್ಲಿದ್ದಾಗ ಸಮುದಾಯವಾರು DCMಗಳನ್ನು ಹುದ್ದೆಗಳನ್ನು ಸೃಷ್ಟಿ ಮಾಡಿದರು. ಅದೇ ರೀತಿಯಾದಂಥ ಸ್ಟ್ರಾಟಜಿಯನ್ನು ಕಾಂಗ್ರೆಸ್ನಲ್ಲೂ ಕೂಡ ಸೃಷ್ಟಿ ಮಾಡಿದರೆ ಆ ಒಂದಷ್ಟು ವೋಟ್ ಬ್ಯಾಂಕನ್ನು ಮಾಡ್ಬೋದು, ಒಂದಷ್ಟು ಸಮುದಾಯದ ಮತಗಳನ್ನು ಕೂಡ ಹಿಡಿದಿಟ್ಕೊಳ್ಬೋದು ಅನ್ನೋ ಮಾತು ಕೂಡ ಕೇಳಿಬರ್ತಿದೆ. ಹಾಗಾಗಿ ಲೋಕಸಭಾ ಚುನಾವಣೆಗೂ ಮುನ್ನ ಇನ್ನೇನು ಇನ್ನೊಂದು ತಿಂಗಳಲ್ಲಿ ಲೋಕಸಭಾ ಚುನಾವಣೆ ನೀತಿ ಸಂಹಿತೆ ಕೂಡ ಜಾರಿಯಾಗುವಂಥ ಸಾಧ್ಯತೆ ಇದೆ. ಅದಕ್ಕಿಂತ ಮುಂಚಿತವಾಗಿ ಮೂರು DCMಗಳನ್ನು ಮಾಡಿಬಿಟ್ರೆ ಒಂದು SC ಸಮುದಾಯ, ಒಂದು ST ಸಮುದಾಯ, ಒಂದು OBC ಸಮುದಾಯ, ಈ ರೀತಿಯಾಗಿ ಏನಾದರೂ ಮಾಡಿದರೆ ಒಂದಷ್ಟು ವೋಟ್ ಬ್ಯಾಂಕ್ ಕೂಡ ಆಗುತ್ತೆ ಅನ್ನೋ ಮಾತು ಕೂಡ ಕೇಳಿಬರ್ತೀವಿ. ಹಾಗಾಗಿ ಆ DKC ಒಬ್ಬರೇ ಅಲ್ಲ, DCM ಬೇರೆಯವರು ಕೂಡ ಇದ್ದಾರೆ, ನಾವು ಕೂಡ ಪ್ರಭಾವಿಗಳು ಅಂತ ಒಂದು ಕೌಂಟರ್ ಕೊಡೋದಕ್ಕೆ ಸಿದ್ದರಾಮಯ್ಯ ಬಣ ಒಂದಷ್ಟು ಜನ ಫುಲ್ ಆಕ್ಟಿವ್ ಆಗಿ ಹೈಕಮಾಂಡ್ಗೆ ಒಂದು ಒತ್ತಡವನ್ನು ಕೂಡ ಹೇರಿ ಲೋಕಸಭಾ ಚುನಾವಣೆಗೂ ಮುನ್ನ ಮೂರು DCMಗಳನ್ನು ಮಾಡಿ ಅಂತ ಬೇಡಿಕೆಯನ್ನು ಇಟ್ಟಿದ್ರು. ಅದಕ್ಕೆ ರಣತಂತ್ರವಾಗಿ DKC ಕೂಡ ಒಂದೇ ಕಲ್ಲಿನಲ್ಲಿ ಎರಡು ಅಕ್ಕಿಗಳನ್ನು ಹೊಡೋದಕ್ಕೆ ಮತ್ತೊಂದು ತಂತ್ರಗಾರಿಕೆಯನ್ನು ಕೂಡ ಎಣೆದಿದ್ದಾರೆ. ಏನಂತಂದರೆ ಒಂದು ಮಾನದಂಡ ಏನಂತಂದರೆ DKC ಲೋಕಸಭಾ ಚುನಾವಣೆಯಲ್ಲಿ 2020 ಸೂತ್ರವನ್ನು ಇಟ್ಕೊಂಡು ಅತಿ ಹೆಚ್ಚು ಸ್ಥಾನವನ್ನು ಗೆಲ್ಲೋದು. ಅದರ ಹಿನ್ನೆಲೆ ತೆರೆಮರೆಯಲ್ಲಿ ನೋಡೋದಾದರೆ ತಮ್ಮ ಆಪ್ತರಿಗೆ ಟಿಕೆಟನ್ನು ಕೊಡುವುದು ಲೋಕಸಭಾ ಚುನಾವಣೆಯಲ್ಲಿ. ಮತ್ತೊಮ್ಮೆ ಏನಂತಂದರೆ ಅವರಿಗೆ ಟಿಕೆಟ್ ಕೊಡಿಸಿದಂತೂ ಆಗುತ್ತೆ. ಮತ್ತು ಈಗ ಕ್ಯಾಬಿನೆಟಲ್ಲೂ ಕೂಡ ಕೆಲವೊಂದಷ್ಟು DKC ನಂಬಿದಂಥವರಿಗೆ ಕ್ಯಾಬಿನೆಟ್ಟಲ್ಲಿ ಕೂಡ ಅವಕಾಶವನ್ನು ಮಾಡಿಕೊಡ್ಬೇಕು. ಆದರೆ ಸಿದ್ದರಾಮಯ್ಯವರ ಸಚಿವ ಸಂಪುಟದಲ್ಲಿ ಯಾವುದೇ ಸ್ಥಾನ ಕೂಡ ಈಗ ಖಾಲಿ ಇಲ್ಲ. ಆ ಸ್ಥಾನವನ್ನು ಯಾವ ರೀತಿಯಾಗಿ ಖಾಲಿ ಮಾಡಬೇಕು ಅನ್ನೋ ಪ್ಲ್ಯಾನ್ ಕೂಡ ಮಾಡಿಸಿದ್ದಾರೆ. ಹಾಗಾಗಿ ಕೆಲವೊಂದಷ್ಟು ಪ್ರಭಾವಿ ಸಚಿವರನ್ನು ಲೋಕಸಭಾ ಚುನಾವಣಾ ಕಣಕ್ಕಿಳಿಸಿದರೆ ಆ ಒಂದು ಸುಮಾರು ಜನ ಯಾರೆಲ್ಲ ಗೆದ್ದು ಲೋಕಸಭೆಗೆ ಹೋಗ್ತಾರೋ ಆ ಒಂದು ಸ್ಥಾನ ಇಲ್ಲಿ ಉಳಿಕೆಯಾಗುತ್ತೆ. ಅಂಥ ಸ್ಥಾನಕ್ಕೆ ತಮ್ಮ ಬೆಂಬಲಿಗನ ತುಂಬೋಣ ಅಂತ ಹೇಳ್ಬಿಟ್ಟು DKC ಅವರು ಸಿದ್ದರಾಮಯ್ಯನಿಗೆ ಕೌಂಟರ್ ಕೊಡೋದಕ್ಕೆ ಮತ್ತು ಒಂದು ಪ್ಲ್ಯಾನನ್ನು ಕೂಡ ಹಾಕಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಟಾರ್ಗೆಟ್ ಮಾಡಿರೋದು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಿಂದ ಕೃಷ್ಣಬೈರೇಗೌಡರನ್ನು ಏನಾದರೂ ಕಣಕ್ಕಿಳಿಸಿದರೆ ಆ ಒಕ್ಕಲಿಗ ಸಮುದಾಯದ ವೋಟ್ಗಳಿದೆ, ಹಾಗಾಗಿ ಕೃಷ್ಣಬೈರೇಗೌಡ ಗೆಲುವು ಖಚಿತ, ಸುಲಭವೂ ಕೂಡ ಆಗುತ್ತೆ. ಈಗಾಗಲೇ DV ಸದಾನಂದಗೌಡರು ಕೂಡ ನಾನು ನಿಲ್ಲೋದಿಲ್ಲ, ಹೈಕಮಾಂಡ್ ಸೂಚನೆ ನೋಡ್ತೀನಿ, ಕಾದು ನೋಡ್ತೀನಿ ಅಂತಲೂ ಕೂಡ ಹೇಳಿದ್ದಾರೆ. ಹಾಗಾಗಿ ಒಕ್ಕಲಿಗ ಸಮುದಾಯವನ್ನು ಗೆದ್ದು ಕೃಷ್ಣಬೈರೇಗೌಡನ ಕೆಲಸ ಕಳಿಸ್ಕೊಡ್ತಾರೆ ಅನ್ನೋ ಪ್ಲ್ಯಾನನ್ನು ಕೂಡ ಇದ್ದಾರೆ. ಮತ್ತು ಬೆಂಗಳೂರು ಕೇಂದ್ರದಲ್ಲಿ DKU ಈಗಾಗಲೇ ದಿನೇಶ್ ಗುಂಡೂರಾವ್ ಅವರು ಕೂಡ ಒಂದಷ್ಟು ಬೆಂಗಳೂರಿನಲ್ಲಿ ಒಂದಷ್ಟು ಹಿಡಿತವನ್ನು ಕೂಡ ಸಾಧಿಸಿದ್ದಾರೆ. ಅವರ ಅಪ್ಪ ಕೂಡ ಮುಖ್ಯಮಂತ್ರಿ ಆಗಿದ್ದರು, ದಿನೇಶ್ ಗುಂಡೂರಾವ್ ಅವರು ಕೂಡ ಬೆಂಗಳೂರಿನಲ್ಲೇ ಒಂದಷ್ಟು ಹಿಡಿತವನ್ನು ಕೂಡ ಇಟ್ಕೊಂಡಿದ್ದಾರೆ. ಹಾಗಾಗಿ ಬೆಂಗಳೂರು ಕೇಂದ್ರದಿಂದ ಏನು ದಿನೇಶ್ ಗುಂಡೂರಾವ್ರನ್ನೇನಾದರೂ ಕಣಕ್ಕಿಳಿಸಿದರೆ ಅವ್ರ ಗೆಲುವು ಕೂಡ ಖಚಿತ ಆಗುತ್ತೆ. ಮತ್ತು ಚಾಮರಾಜನಗರದಲ್ಲಿ SC ಮಹದೇವಪ್ಪ ಮೈಸೂರು, ಕೊಡಗು ಮತ್ತು ಚಾಮರಾಜನಗರ ಮೂರು ಡಿಸ್ಟಿಕ್ಟಲ್ಲೂ ಕೂಡ ತಮ್ಮದೇ ಆದಂಥ ಒಂದು ಪ್ರಾಬಲ್ಯವನ್ನಿದ್ದಾರೆ. ಅವರನ್ನು ಕೂಡ ಏನಾದರೂ ಅಲ್ಲಿ ಕಣಕ್ಕಿಳಿಸಿದರೆ ಅವ್ರ ಗೆಲುವು ಕೂಡ ಖಚಿತ ಆಗುತ್ತೆ. ಅದ್ರ ಜೊತೆ ಕೋಲಾರದಲ್ಲಿ ಮೀಸಲು ವಿಧಾನಸಭಾ ಕ್ಷೇತ್ರ, ಅಲ್ಲಿಂದ ಏನಾದರೂ HC ಮಹದೇವಪ್ಪ ಇಲ್ಲ ಅಂತಂದರೆ KH ಮುನಿಯಪ್ಪ ಇಲ್ಲವಾದರೆ ಡಾಕ್ಟರ್ ಜಿ ಪರಮೇಶ್ವರ್ ಏನಾದರೂ ಕಣಕ್ಕಿಳಿಸಿದರೆ ಅವ್ರ ಗೆಲುವು ಕೂಡ ಖಂಡಿತ ಆಗುತ್ತೆ. ಮತ್ತು DKCಗೆ ಪದೇ ಪದೇ ಕಂಟಕ ಆಗ್ತಾ ಇರೋದು ಬೆಳಗಾವಿ ರಾಜಕಾರಣ. ಅಲ್ಲಿ ಏನಾದರೂ ಬೆಳಗಾವಿಯಲ್ಲೂ ಕೂಡ ಸತೀಶ್ ಜಾರಕಿಹೊಳಿ ಏನಾದರೂ ಕಣಕ್ಕಿಳಿಸಿದರೆ ಅವರು ಕೂಡ ಗೆಲುವು ಖಚಿತ ಆಗುತ್ತೆ. ಹಾಗಾಗಿ 7-8 ಸ್ಥಾನ ಖಾಲಿ ಆಗುತ್ತೆ ಸಚಿವ ಸಂಪುಟದಲ್ಲಿ, ಮತ್ತು 7-8 ಜನರನ್ನ ಗೆಲ್ಲಿಸಿದಂತಲೂ ಕೂಡ ಆಗುತ್ತೆ ಅಂತ ಹೇಳ್ಬಿಟ್ಟು DKC ಮತ್ತೊಂದು ಪ್ಲಾನ್ ಅನ್ನು ಹಾಕಿದರೆ ಆ ಎಲ್ಲ ವಿಧದ ಬಗ್ಗೆನೂ ಕೂಡ ಇವತ್ತು ಅಂತಿಮವಾದಂಥ ತೀರ್ಮಾನ ಸುಜಾವಲ್ ಅವರು ತೀರ್ಮಾನ ಮಾಡ್ತಾರೆ ರಾಮ್. ಓಕೆ, ಥ್ಯಾಂಕ್ ಯು ಶಶಿಧರ್ ತಮ್ಮೆಲ್ಲ ಮಾಹಿತಿಗಾಗಿ.